ಮುತ್ತಪ್ಪ ರೈಗೆ ಇಬ್ಬರು ಮಕ್ಕಳಿದ್ದಾರೆ, ರಿಕ್ಕಿ ರೈ ಹಾಗೂ ರಾಕಿ ರೈ. ಇವರೇ ರಿಕ್ಕಿ ರೈ. ಇವರು ಸುಮಾರು ವರ್ಷಗಳಿಂದ ಅವರ ತಂದೆ ಯಾವುದೇ ಕಾರ್ಯಕ್ರಮ ನಡೆದರೆ ಅವರ ತಂದೆಯ ಜೊತೆ ಕಾಣಿಸಿಕೊಳ್ಳುತ್ತಾರೆ. ಇವರನ್ನು ಜೂನಿಯರ್ ರೈ ಎಂದು ಕೂಡ ಕರೆಯುತ್ತಾರೆ. ಮುತ್ತಪ್ಪ ರೈಯ ಇನ್ನೊಬ್ಬ ಮಗನ ಹೆಸರು ರಾಕಿ ರೈ. ಇವರು ವಿದೇಶದಲ್ಲಿ ಇರುತ್ತಾರೆ. ಇವರು ಅವರ ತಂದೆ ಎಲ್ಲ ವಿದೇಶದ ಬಿಸಿನೆಸ್ ಗಳನ್ನು ನೋಡಿಕೊಳ್ಳುತ್ತಾರೆ. ಇವರು ಈಗ ಬ್ರೆಜಿಲ್ ಹುಡುಗಿಯನ್ನು ಮದುವೆಯಾಗಿ ದುಬೈನಲ್ಲಿ ಸೆಟಲ್ ಆಗಿದ್ದಾರೆ. ಯಾವಾಗ ಮುತ್ತಪ್ಪ ರೈ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತೋ ಎಲ್ಲರಿಗೂ ಒಂದು ಪ್ರಶ್ನೆ ಉಂಟಾಯ್ತು. ಅದು ಏನು ಎಂದರೆ, ಮುತ್ತಪ್ಪ ರೈ ಬೆಳೆಸಿರುವ ಕಿಂಗ್ಡಮ್ಗೆ ಯಾರು ಮುಂದಿನ ವಾರಿಸ್ತಾರ ಎಂದು. ಅದಕ್ಕೆ ಈಗ ಉತ್ತರ ಸಿಕ್ಕಿದೆ. ಅದು ರಿಕ್ಕಿ ರೈ ಎಂದು ಹೇಳಲಾಗುತ್ತಿದೆ. ರಿಕ್ಕಿ ರೈ ಅವರು ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ತೊಡಗಿಸಿಕೊಂಡಿರಲಿಲ್ಲ. ಆದರೆ ಯಾವಾಗ ಮುತ್ತಪ್ಪ ರೈ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತೋ ಆಗ ರಿಕ್ಕಿ ರೈ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಮುತ್ತಪ್ಪ ರೈ ಅವರು ಅವರ ಮಗನಿಗೆ 3 ತಿಂಗಳು ಅವರ ಬಿಸ್ನೆಸ್ ನೆಟ್ವರ್ಕ್ ಹಾಗೂ ಅವರ ಆಸ್ತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಂತೆ. ಮುತ್ತಪ್ಪ ರಾಯ್ ಅವರ ಆಸ್ತಿ ಬರೋಬ್ಬರಿ 400 ಕೋಟಿ ಎಂದು ಹೇಳಲಾಗುತ್ತಿದೆ. ಅವರ ಪ್ರಮುಖ ಬಿಸ್ನೆಸ್ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್, ರಿಯಲ್ ಎಸ್ಟೇಟ್, ಸಿನಿಮಾ ಹಾಗೂ ಕನ್ಸ್ಟ್ರಕ್ಷನ್. ಮುತ್ತಪ್ಪ ರಾಯ್ ಅವರು ಅವರು ಸಾಯುವುದಕ್ಕಿಂತ ಮೊದಲೇ ಅವರ ಎರಡನೇ ಪತ್ನಿಗೆ ಎಷ್ಟು ಆಸ್ತಿ ಸೇರಬೇಕು ಹಾಗೂ ಮಕ್ಕಳಿಗೆ ಎಷ್ಟು ಆಸ್ತಿ ಸೇರಬೇಕೆಂದು ರೀಲ್ ಅನ್ನು ಬರೆದಿದ್ದಾರೆಂದು ಹೇಳಲಾಗುತ್ತಿದೆ. ಈ ತರ ವಿಡಿಯೋಸ್ ನೀವು ನೋಡಬೇಕಂದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.